ಈಗ ಪ್ರಧಾನಮಂತ್ರಿ ಯಾರಾಗ್ತಾರೆ? ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗ್ತಾರಾ, ರಾಹುಲ್ ಗಾಂಧಿಯವರು ಪ್ರಧಾನಮಂತ್ರಿ ಆಗ್ತಾರಾ? ಕೊನೆಗೂ ಒಂದು ಸುದ್ದಿ ಬಂದಿದೆ, ಏನಂತ ವಿಡಿಯೋ ನೋಡ್ತಾ ಹೋಗೋಣ. ಮತ್ತೆ ನೀವು ಕೂಡ ಕಮೆಂಟ್ ಮಾಡಿ, ಹೌದು ಈಗ ನೀವು ಕಮೆಂಟ್ ಮಾಡಬೇಕು, ಪ್ರತಿಯೊಬ್ಬರು ಕೂಡ ಯಾರು ಪ್ರಧಾನಿ ಆಗಬೇಕು, ನರೇಂದ್ರ ಮೋದಿಜಿಯವರು ಪ್ರಧಾನಿ ಆಗಬೇಕಾ, ಯಾರು ಪ್ರಧಾನಿ ಆಗಬೇಕು, ಯಾವ ಪಾರ್ಟಿಯವರು ಪ್ರಧಾನಮಂತ್ರಿ ಆಗಬೇಕು ಅಂತ ನೀವು ಕೂಡ ಕಮೆಂಟಲ್ಲಿ ನಮಗೆ ತಿಳಿಸ್ಬೋದು. ಮತ್ತೆ ಗೆಳೆಯರೇ ಬನ್ನಿ, ಇವತ್ತಿನ ಪ್ರಮುಖ ಬ್ರೇಕಿಂಗ್ ನ್ಯೂಸ್ಗಳನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಹೇಳೋದಾದರೆ, ಈಗ ತಾನೇ ಬರ್ತಾ ಇರೋ ಸುದ್ದಿ, ಎನ್ ಡಿ ಎ ಮೈತ್ರಿಕೂಟಕ್ಕೆ 290 ಸೀಟ್ಗಳನ್ನು ಗೆಲ್ಲೋದ್ರ ಮೂಲಕ ಮುಂಚೂಣಿಯಲ್ಲಿದೆ ಅಂತಲೇ ಹೇಳ್ಬೋದು. ಹಾಗೆ ಇಂಡಿ ಮೈತ್ರಿಕೂಟ ಕೇವಲ ಅಂದರೆ ಕೇವಲ 225 ಸ್ಟಾಪ್ ಆಗಿದೆ. ಆದರೆ ಮ್ಯಾಜಿಕ್ ನಂಬರ್ 272 ಬರಬೇಕಂದ್ರೆ ಕಾಂಗ್ರೆಸ್ ಮತ್ತು ಇಂಡಿ ಕೂಟಕ್ಕೆ ಅದು ಸಾಧ್ಯವಾಗಲ್ಲ. ಆದರೆ ಬಿ ಜೆ ಪಿ ಪಕ್ಷ ಈಗ ಅಧಿಕಾರ ಮತ್ತು ಸರ್ಕಾರ ರಚನೆ ಮಾಡಲು ಮುಂದಾಗ್ಬೋದು. ಹೌದು ಗೆಳೆಯರೆ, ಬಿ ಜೆ ಪಿ ಪಕ್ಷಕ್ಕೆ ಮತ್ತೊಂದು ಅವಕಾಶ ಕೂಡ ಇಲ್ಲಿ ಸಿಗಲಿದೆ ಅಂತಲೇ ಹೇಳ್ಬೋದು. ಇನ್ನೊಂದು ಕಡೆಗೆ ರಾಹುಲ್ ಗಾಂಧಿ ಅವರು ಕೂಡ ಮಾತನಾಡಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಮಾತನಾಡಿದ್ದಾರೆ. ಅದೇನಂತ ಮಾತನಾಡಿದ್ದಾರೆ ಅಂತ ನೋಡೋದಾದರೆ, ಜನರ ಒಂದು ತೀರ್ಪನ್ನು ನಾವು ಒಪ್ಪಿಕೊಳ್ಳುತ್ತೇವೆ ಎಂಬುವ ಮಾತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ. ಈಗ ತಾನೇ ಬಂದಿರೋ ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಮತ್ತೆ ಗೆಳೆಯರೆ, ಈ ಬಾರಿ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗುವುದು ಬಹುತೇಕ ಡೌಟು ಅಂತ ಹೇಳಲಾಗ್ತಾ ಇದೆ. ಮತ್ತೆ ಪ್ರಧಾನಿ ನರೇಂದ್ರ ಮೋದಿಜಿಯವರೇ ಆಗ್ಬೋದು, ಮೂರನೇ ಬಾರಿಯೂ ಕೂಡ ಹ್ಯಾಟ್ರಿಕ್ ನರೇಂದ್ರ ಮೋದಿಜಿಯವರೇ ಪ್ರಧಾನಿ ಆಗ್ಬೋದು. ರಾಹುಲ್ ಗಾಂಧಿ ಅವರಿಗೆ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದರೆ 235 ಸೀಟ್ಗಳನ್ನು ಗೆಲ್ಲೋದ್ರ ಮೂಲಕ 272 ಮ್ಯಾಜಿಕ್ ನಂಬರ್ ಸೀಟ್ಗಳನ್ನು ಗೆಲ್ಲಲು ಕಾಂಗ್ರೆಸ್ ಪಕ್ಷ ಕಳೆದುಕೊಂಡಿದೆ. ಆ ಎನ್ ಡಿ ಎ ಇಂಡಿ ಕೂಟಕ್ಕೆ ಮ್ಯಾಜಿಕ್ ನಂಬರ್ ಸಿಗ್ತಾ ಇಲ್ಲ. ಆದರೆ ಒಂದು ವೇಳೆ ಕಾಂಗ್ರೆಸ್ನವರು ಏನಾದರೂ ಬೇರೆ ಪಾರ್ಟಿ ಜೊತೆಗೆ ಮೈತ್ರಿ ಮಾಡಿಕೊಂಡ್ರೆ, ಅಥವಾ ಏನಾದರೂ ಕೊನೆ ಕ್ಷಣದಲ್ಲಿ ಏನಾದರೂ ಮೈತ್ರಿಗೆ ಯಾರಾದರೂ ಕಾಂಗ್ರೆಸ್ಗೆ ಜಾಯ್ನ್ ಆದರೆ, ಅಥವಾ ಯಾರಾದರೂ ಇಂಡಿ ಪಕ್ಷದವರು ಬಿ ಜೆ ಪಿಗೆ ಸೇರ್ಪಡೆ ಆದರೆ, ಆವಾಗ ಮತ್ತೆ ರಾಜಕೀಯ ತಂತ್ರಗಳನ್ನು ಬಳಸ್ಬೋದು ಅಂತ ಹೇಳಲಾಗ್ತಾ ಇದೆ. ಆದರೆ ಇನ್ನೂ ಕೂಡ ಪ್ರಧಾನಿ ಯಾರಾಗ್ತಾರೆ ಎಂಬುದು ಇನ್ನೂ ಕೂಡ ಖಚಿತ ಮಾಹಿತಿ ನಮಗೂ ಕೂಡ ಇನ್ನೂ ಸಿಕ್ಕಿಲ್ಲ. ನೀವು ಕೂಡ ಕಮೆಂಟ್ ಮಾಡಿ, ಗೆಸ್ ಮಾಡಿ ಯಾರಾಗ್ಬೋದು ಪ್ರಧಾನಿ ಅಂತ. ಮತ್ತೆ ಈಗ ಸದ್ಯಕ್ಕೆ ಬಂದಿರೋ ಪ್ರಕಾರ ನೋಡೋದಾದರೆ, ಎನ್ ಡಿ ಎ ಮೈತ್ರಿಕೂಟಕ್ಕೆ 290 ಸೀಟ್ಗಳು, ಐ ಎನ್ ಡಿ ಎ ಇಂಡಿ ಮೈತ್ರಿಕೂಟಕ್ಕೆ ಅಂದರೆ ಕಾಂಗ್ರೆಸ್ ಕೂಟಕ್ಕೆ 235 ಸೀಟ್ಗಳು ಈಗಾಗಲೇ ಸಿಕ್ಕಿರುವಂಥದ್ದು. ಅದರ್ಸ್ 18 ಮಾತ್ರನೇ ಸಿಕ್ಕಿರುವಂಥದ್ದು. ಮತ್ತು ವಾರಾಣಸಿಯಲ್ಲಿ ನರೇಂದ್ರ ಮೋದಿಜಿಯವರು ಭರ್ಜರಿ 160,000 ಮತದಿಂದ ಭರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ. ಮೊದಲ 2-3 ಹಂತದಲ್ಲಿ ಪ್ರಧಾನಿ ಮೋದಿಯವರಿಗೆ ಹಿನ್ನಡೆ ಆಗಿತ್ತು. ಆದರೆ ಈಗ ಅವರು ತಮ್ಮ ಒಂದು ಪಕ್ಷದಲ್ಲಿ, ತಮ್ಮ ಒಂದು ಸ್ಥಾನದಲ್ಲಿ ಗೆದ್ದು ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ಕರ್ನಾಟಕದಲ್ಲಿ ಹೇಳೋದಾದರೆ, ಕರ್ನಾಟಕದಲ್ಲಿ ಬರೋಬ್ಬರಿ 16 ಬಿ ಜೆ ಪಿ 2 ಜೆ ಡಿ ಎಸ್, ಅಂದರೆ ಈಗ ಬಿ ಜೆ ಪಿ ಜೆ ಡಿ ಎಸ್ ಕರ್ನಾಟಕದಲ್ಲಿ ಮೈತ್ರಿ ಆಗಿರೋದ್ರಿಂದ 18 ಸೀಟ್ಗಳು ಈಗಾಗಲೇ ಬಿ ಜೆ ಪಿ ಪಕ್ಷಕ್ಕೆ ಅಂದರೆ ಎನ್ ಡಿ ಎ ಕೂಟಕ್ಕೆ ಬರುವಂಥದ್ದು ಕರ್ನಾಟಕದ ಪಾಲಿನಿಂದ. ಮತ್ತೆ ಕಾಂಗ್ರೆಸ್ಗೆ 9-10 ಸಿಗ್ಬೋದು ಅಂತ ಈಗ ಸದ್ಯಕ್ಕೆ ಬಂದಿರೋ ಅಪ್ಡೇಟ್ ಅಂತ ಹೇಳ್ಬೋದು. ಇನ್ನೂ ಅಧಿಕೃತ ಘೋಷಣೆ ಮಾತ್ರ ಬಾಕಿ ಇದೆ, ಅಧಿಕೃತ ಮಾಹಿತಿ ಇನ್ನೂ ಬರಬೇಕಾಗುತ್ತೆ. ನೀವು ಕೂಡ ವಿಡಿಯೋಗೆ ಲೈಕ್ ಮಾಡ್ತಾ ಇರಿ, ವಿಡಿಯೋನ ಶೇರ್ ಮಾಡಿ, ಮತ್ತು ಕಮೆಂಟಲ್ಲಿ ನೀವು ಕೂಡ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡ್ತಾ ಅಂತ ವಿಡಿಯೋನ ಲೈಕ್ ಕೂಡ ನೀವು ಮಾಡ್ತಾ ಇರಿ. ಈಗಾಗಲೇ ಕಾಂಗ್ರೆಸ್ ಪಕ್ಷದವರು ಸಂಜೆ 6:30 ಒಂದು ಸುದ್ದಿಗೋಷ್ಠಿ ಕೂಡ ಕರೆಸಿದ್ದಾರೆ. ಆ ಒಂದು ಸುದ್ದಿಗೋಷ್ಠಿಯಲ್ಲಿ ಏನು ಮಾತಾಡ್ತಾರೆ ಎಂಬುದನ್ನು ನಾವು ಕಾದು ನೋಡಬೇಕಾಗುತ್ತೆ. ಮತ್ತು ಈ ಒಂದು ವಿಡಿಯೋಗೆ ನೀವು ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದರೆ ಬೇಗನೆ ಲೈಕ್ ಮಾಡಿದಿ, ಶೇರ್ ಮಾಡಿ, ಹಾಗೆ ಕಮೆಂಟಲ್ಲಿ ತಿಳಿಸಿ.